ಪ್ರಿಯ ವಿದ್ಯಾರ್ಥಿಗಳೇ ಚೆಲುವ ಕನ್ನಡ ನಾಡು ಎಂಬ ಶೀರ್ಷಿಕೆಯೊಂದಿಗೆ ನಿಮ್ಮ ಮೊದಲ ಅಧ್ಯಾಯವನ್ನು ಪರಿಶೀಲಿಸೋಣ ಶೀರ್ಷಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಚೆಲುವ ಕನ್ನಡ ನಾಡು ಎ ಬ್ಯೂಟಿಫುಲ್ ಕರ್ನಾಟಕ ಒಂದು ಸ್ಟೇಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳುವಾಗ ಅದು ಯಾವ ಯಾವ ವಿಚಾರಗಳಿಂದ ಬ್ಯೂಟಿಫುಲ್ ಆಗಿದೆ ಅಂತ ನೋಡಬೇಕಾಗತ್ತೆ ಅಂತಹ ಅಂಶಗಳನ್ನು ಇಲ್ಲಿ ಸುಮ್ಮನೆ ಸೂಕ್ಷ್ಮವಾಗಿ ನಿಮ್ಮ ಅಧ್ಯಯನ ದೃಷ್ಟಿಯಿಂದ ಗಮನಿಸಿದ್ದಾರೆ ಅಷ್ಟೇ ಇದು ಸಾಕಷ್ಟು ಸಾವಿರಾರು ಪುಟಗಳಲ್ಲಿ ಹೇಳುವಂತಹ ವಿಶಾಲ ವ್ಯಾಪ್ತಿಯ ಟೆಕ್ಸ್ಟ್ ಅದನ್ನು ಅಧ್ಯಯನ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ಪುಟಗಳಲ್ಲಿ ಮಾತ್ರ ಹಿಡಿದಿಟ್ಟಿದ್ದಾರೆ ನಾವು ಈಗ ಚೆಲುವ ಕನ್ನಡ ನಾಡು ಯಾವ ಯಾವ ವಿಚಾರಗಳ ಮೂಲಕ ಗಮನಿಸಬಹುದು ಅಂತ ನೋಡ್ತಾ ಹೋಗೋಣ ಮೊದಲು ಕರ್ನಾಟಕ ಭಾರತ ಸ್ವತಂತ್ರ ಬಂದ ಮೇಲೆ ಕರ್ನಾಟಕ ರಚನೆ ಹೇಗಾಯಿತು ಅನ್ನುವ ಕೆಲವು ವಿಚಾರಗಳನ್ನು ನೆನಪಿಸಿಕೊಂಡು ತದನಂತರವಾಗಿ ನಾವು ಯಾವ ಯಾವ ಕ್ಷೇತ್ರಗಳು ಅಂತ ಪರಿಶೀಲನೆ ಮಾಡೋಣ ಕರ್ನಾಟಕವು ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಒಂದು ಇದು ಸಾವಿರದ ಒಂಬೈನೂರ ಐವತ್ತ ಆರರ ನವೆಂಬರ್ ಒಂದರಂದು ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಗೆ ಅನುಗುಣವಾಗಿ ಹುರುಪಿತಗೊಂಡಿತು ಮೊದಲಿಗೆ ಮೈಸೂರು ರಾಜ್ಯ ಅಂತ ಹೆಸರಾಗಿದ್ದ ಈ ಪ್ರಾಂತ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು ಈ ಎರಡು ಇಸ್ವಿಗಳು ನೆನಪಿರಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ವಿಂಗಡಣೆ ಅನುಗುಣವಾಗಿ ರಾಜ್ಯ ಪುನರ್ವಿಂಗಡಣೆ ಅನುಗುಣವಾಗಿ ಭಾರತದಾದ್ಯಂತ ಹಲವಾರು ರಾಜ್ಯಗಳ ರಚನೆಯಾದವು ಅದೇ ರೀತಿ ಕರ್ನಾಟಕವೂ ಕೂಡ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯ ರಚನೆಯಾಯಿತು ಇಲ್ಲಿ ಈ ರಚನೆಯಾದಾಗ ಮೈಸೂರು ಆಡಳಿತ ಸ್ಥಾನವನ್ನು ಹೊಂದಿತ್ತು ಮೈಸೂರೇ ಕೇಂದ್ರ ಸ್ಥಳವಾಗಿ ಅಲ್ಲಿಂದ ಆಡಳಿತ ನಡೀತಾ ಇತ್ತು ಆದರೆ ಈ ಪ್ರಾಂತ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಬೆಂಗಳೂರಿಗೆ ವರ್ಗಾಯಿಸಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ವಿಧಾನಸೌಧಕ್ಕೆ ಬೆಂಗಳೂರಿಗೆ ಆಡಳಿತವನ್ನು ವರ್ಗಾವಣೆ ಮಾಡಿದರು ಅಂದರೆ ಬ ಕರ್ನಾಟಕದ ಎಲ್ಲ ಆಡಳಿತವು ಎಲ್ಲ ಕೆಲಸಗಳು ಎಲ್ಲ ಇಲಾಖೆಯ ಕೆಲಸಗಳು ಒಂದು ಕಡೆ ನಡೀಬೇಕು ಅಂತ ವಿಧಾನಸೌಧದಲ್ಲಿ ಈ ಆಡಳಿತ ಯಂತ್ರವನ್ನು ಸ್ಥಾ ಪ್ರಾರಂಭ ಮಾಡಿದರು ಅದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಆಗ ಕರ್ನಾಟಕ ಅನ್ನುವ ಒಂದು ಹೆಸರನ್ನು ಕೂಡ ಮರುನಾಮಕರಣ ಮಾಡಿದ್ರು ಮಾಡಿದರು ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿ ಮತ್ತು ಅತಿದೊಡ್ಡ ನಗರವಾಗಿ ನಾವು ಗಮನಿಸಬಹುದು ವಿಸ್ತೀರ್ಣದಲ್ಲಿ ಕರ್ನಾಟಕವು ರಾಷ್ಟ್ರದ ಆರನೇ ಅತಿದೊಡ್ಡ ರಾಜ್ಯವಾಗಿದ್ದು ಮೂವತ್ತು ಜಿಲ್ಲೆಗಳನ್ನು ಒಳಗೊಂಡಿದೆ ಪ್ರಸ್ತುತ ಸುಮಾರು ಏಳು ಕೋಟಿಯ ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ನಾವು ಗಮನಿಸಬಹುದು ಇಲ್ಲಿ ಆರು ಕೋಟಿ ಜನಸಂಖ್ಯೆ ಅಂತ ಒಂದು ಅಷ್ಟೇ ಅವತ್ತು ಇವತ್ತಿನ ಪ್ರಸ್ತುತ ಜನಸಂಖ್ಯೆ ಎಷ್ಟಿದೆ ಅಷ್ಟನ್ನು ನಾವು ಪರಿಗಣಿಸಬಹುದು ಒಟ್ಟು ಮೂವತ್ತು ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ರಾಜ್ಯ ಕನ್ನಡವು ಇಲ್ಲಿಯ ಅಧಿಕೃತ ಭಾಷೆಯಾಗಿದ್ದು ಆಡಳಿತ ಭಾಷೆಯಾಗಿದ್ದು ಆಗಿರುವುದನ್ನು ನಾವು ಗಮನಿಸಬಹುದು ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ಜೊತೆಯಲ್ಲಿ ತುಳು ಕೊಡವ ಕೊಂಕಣಿ ಬ್ಯಾರಿ ಮುಂತಾದ ಕನ್ನಡದ ಉಪಭಾಷೆಗಳಿವೆ ಇವೆಲ್ಲವೂ ಕೂಡ ಉಪಭಾಷೆಗಳನ್ನು ಮಾತನಾಡುವಂಥ ಜನರು ಕೂಡ ಇದ್ದಾರೆ ಇದರ ಜೊತೆಯಲ್ಲಿ ನಮ್ಮ ರಾಜ್ಯದ ಅಕ್ಕಪಕ್ಕದ ರಾಜ್ಯಗಳಾದಂತಹ ತೆಲುಗು ಆಂಧ್ರ ಪ್ರದೇಶದ ತೆಲುಗು ತಮಿಳುನಾಡಿನ ತಮಿಳು ಈ ಮಹಾರಾಷ್ಟ್ರದ ಮರಾಠಿ ಈ ಎಲ್ಲ ಭಾಷೆಗಳನ್ನು ಆಡುವಂತಹ ಜನರೂ ಕೂಡ ನಮ್ಮ ಗಡಿ ಪ್ರಾಂತ್ಯದ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕಂಡುಬರುವಂತಹದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಭೌಗೋಳಿಕವಾಗಿ ಕರ್ನಾಟಕವು ಕರಾವಳಿ ಎಂಬ ಸಮುದ್ರ ತೀರ ಪಶ್ಚಿಮ ಘಟ್ಟದ ಪ್ರದೇಶವನ್ನು ಒಳಗೊಂಡ ಮಲೆನಾಡು ಮತ್ತು ಸಮತಟ್ಟಾದ ಬಯಲು ಸೀಮೆ ಎಂಬ ಮೂರು ಬಗೆಯ ಪ್ರದೇಶಗಳನ್ನು ಹೊಂದಿದೆ ಕೃಷ್ಣ ಭೀಮಾ ಘಟಪ್ರಭಾ ವೇದಾವತಿ ಮಲಪ್ರಭಾ ಮತ್ತು ತುಂಗಭದ್ರಾ ಕಾವೇರಿ ಹೇಮಾವತಿ ಶರಾವತಿ ಶಿಂಷಾ ಅರ್ಕಾವತಿ ಲಕ್ಷ್ಮಣತೀರ್ಥ ಕಬಿನಿ ಮುಂತಾದ ನದಿಗಳು ನಾಡಿನ ಮಣ್ಣನ್ನು ಫಲವತ್ತಾಗಿಸಿವೆ ನೋಡಿ ನಮ್ಮ ಕರ್ನಾಟಕವನ್ನು ಗಮನಿಸಬೇಕಾದ್ರೆ ಮೂರು ಆಯಾಮಗಳಲ್ಲಿ ವಿಂಗಡಿಸ್ತಾರೆ ದಕ್ಷಿಣ ಕನ್ನಡ ಅಂತ ಅದನ್ನ ಕರಾವಳಿ ಅಂತ ಕರೀತಾರೆ ಸಮುದ್ರ ತೀರ ಇರತಕ್ಕಂತಹ ಪ್ರದೇಶ ಹಾಗೆಯೇ ಪಶ್ಚಿಮ ಘಟ್ಟಗಳನ್ನು ಅತಿ ಹೆಚ್ಚು ಒಳಗೊಂಡಿರುವಂಥ ಮಲೆನಾಡು ಪ್ರದೇಶ ಕರಾವಳಿಯ ಸಾಭವ್ಯ ಸಾಂಭವ್ಯವಾಗಿ ಕಂಡು ಬಂದರೂ ಕೂಡ ವಿಭಿನ್ನವಾದಂತಹ ಪರಿಸರವನ್ನು ಒಳಗೊಂಡಿರುವಂತಹದ್ದು ಮಲೆನಾಡು ಅಂದರೆ ಹೆಚ್ಚು ಮಲೆ ಅಂದರೆ ಬೆಟ್ಟ ಅತಿ ಹೆಚ್ಚು ಬೆಟ್ಟಗಳನ್ನು ಮತ್ತು ಕಾಡನ್ನು ಒಳಗೊಂಡಿರುವಂತಹ ಪ್ರದೇಶ ಹಾಗೆಯೇ ಸಮತಟ್ಟಾದ ಭೂಮಿಯನ್ನು ಹೊಂದಿರುವಂತಹ ಬಯಲು ಸೀಮೆ ಉತ್ತರ ಕರ್ನಾಟಕ ಮತ್ತು ಬಯಲು ನಾಡು ಈ ಕಡೆ ನಮ್ಮ ಪ್ರದೇಶಗಳನ್ನೆಲ್ಲ ಬಯಲು ನಾಡು ಅಂತೀವಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಪ್ರಾಂತ್ಯಗಳನ್ನು ಕೂಡ ಧಾರವಾಡ ಬಿಜಾಪುರ ಇವೆಲ್ಲ ಪ್ರದೇಶ ರಾಯಚೂರ್ವರೆಗೂ ಎಲ್ಲ ಪ್ರದೇಶಗಳನ್ನು ಬಯಲು ಸೀಮೆ ಅಂತ ಕರೀತೇವೆ ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಸಾಕಷ್ಟು ನದಿಗಳಿದ್ದರೂ ಇಲ್ಲಿ ನಾವು ನೆನಪಿಸಿಕೊಳ್ಳುವಂತಹ ಈ ಎಲ್ಲ ನದಿಗಳ ಮುಖ್ಯವಾದಂತಹ ನದಿಗಳನ್ನ ಇಲ್ಲಿ ಹೇಳಿದ್ದಾರೆ ಇವುಗಳ ಮೂಲಕ ನಮ್ಮ ಕನ್ನಡ ನಾಡು ಅತ್ಯಂತ ಫಲವತ್ತಾದ ಎಲ್ಲ ಬೆಳೆಗಳನ್ನು ಬೆಳೆಯುವಂಥ ಸಮೃದ್ಧಿಯಾಗಿ ಬೆಳೆಯುವಂಥ ಫಲವತ್ತಾದ ಭೂಮಿಯನ್ನು ಒಳಗೊಂಡಿದೆ ಇಲ್ಲಿ ಭತ್ತ ಕಬ್ಬು ರಾಗಿ ಜೋಳ ಎಣ್ಣೆಕಾಳು ಪದ ಬೀಜಗಳು ಕಾಫಿ ಹತ್ತಿ ಮುಂತಾದವು ಇಲ್ಲಿ ಪ್ರಮುಖ ಬೆಳೆಗಳಾಗಿ ನಾವು ಗುರುತಿಸಬಹುದು ಅಷ್ಟೇ ಅಲ್ಲದೆ ಹಣ್ಣು ಮತ್ತು ತರಕಾರಿಗಳ ಬೇಸಾಯ ಪುಷ್ಪ ಕೃಷಿ ಅಂದರೆ ಹೂವನ್ನು ಬೆಳೆಯುವಂಥದ್ದು ಹೈನುಗಾರಿಕೆ ಅಂದರೆ ಪ್ರಾಣಿ ಸಾಕಾಣಿಕೆ ಮುಂತಾದ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿಯೂ ರಾಜ್ಯವು ಗಣನೀಯ ಪ್ರಗತಿಯನ್ನು ಸಾಧಿಸಿದೆ ಪ್ರತ್ಯೇಕ ಪ್ರತ್ಯೇಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಅಂಕಿಅಂಶಗಳನ್ನು ಭಾರತದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿರುವಂಥ ಕರ್ನಾಟಕವನ್ನು ನಾವು ಕೂಡ ಅಧ್ಯಯನ ಮಾಡಬಹುದು ಇದು ಒಟ್ಟು ಇವತ್ತ ಚೆಲುವ ಕನ್ನಡ ನಾಡು ಒಳಗೊಂಡಿರುವ ರೂಪವನ್ನು ನಾವು ಪೀಠಿಕೆಯಾಗಿ ಗಮನಿಸಿದ್ದೇವೆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋಣ ಈ ಹಿನ್ನೆಲೆಯನ್ನು ನಾವು ಪ್ರಾಚೀನ ಕನ್ನಡ ಅಧ್ಯಯನ ಮಾಡುವಾಗ ಪ್ರಾಚೀನ ಕರ್ನಾಟಕ ಹೇಗಿತ್ತು ಅನ್ನುವನ್ನ ಅಧ್ಯಯನ ಮಾಡುವ ವಿಶಾಲವಾಗಿ ಅಧ್ಯಯನ ಮಾಡ್ತೇವೆ ಇಲ್ಲಿ ಸ್ವಲ್ಪ ವಿಚಾರಗಳನ್ನು ಚರ್ಚೆ ಮಾಡೋಣ ಇತಿಹಾಸ ಪೂರ್ವದಿಂದಲೂ ಕರ್ನಾಟಕವು ಜನವಸತಿಗೆ ಯೋಗ್ಯವಾದ ಸ್ಥಳವಾಗಿತ್ತು ಎಂಬುದಕ್ಕೆ ಆಧಾರಗಳಿವೆ ಕ್ರಿಸ್ತಪೂರ್ವ ಮೂರನೆಯ ಶತಮಾನಕ್ಕೆ ಪೂರ್ವದಲ್ಲಿ ಈ ನಾಡಿನ ಬಹುಭಾಗ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತು ಎಂಬುದಕ್ಕೆ ಇಲ್ಲಿ ದೊರೆತಿರುವ ಚಕ್ರವರ್ತಿ ಅಶೋಕನ ಹಲವು ಶಾಸನಗಳೇ ಸಾಕ್ಷಿ ನಂತರ ಸುಮಾರು ನಾಲ್ಕು ನೂರು ವರ್ಷಗಳ ಕಾಲ ಶಾತವಾಹನರು ಈ ಭೂಭಾಗವನ್ನು ಆಳಿದರು ಕರ್ನಾಟಕವನ್ನು ಯಾರ್ಯಾರು ಆಳಿದ್ರು ಅನ್ನೋದಕ್ಕೆ ಶಾಸನ ಅಶೋಕನ ಶಾಸನಗಳಿಂದ ಹಿಡಿದು ಶಾತವಾಹನರವರೆಗೆ ಹಲವಾರು ನಮಗೆ ರಾಜರುಗಳ ಆಳ್ವಿಕೆ ಕಂಡುಬರುತ್ತೆ ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ ಕದಂಬರು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ಕನ್ನಡದ ದೊರೆಗಳು ಹುಟ್ಟಿನಿಂದ ಬ್ರಾಹ್ಮಣನಾದ ಮಯೂರ ಶರ್ಮ ತಮಿಳುನಾಡಿನ ಪಲ್ಲವ ದೊರೆಗಳಿಂದ ಅಪಮಾನಿತವಾದಾಗ ಕೇರಳೀ ಕದಂಬ ರಾಜ್ಯವನ್ನು ಸುಮಾರು ಕ್ರಿಸ್ತ ಶಕ ನಾಲ್ಕನೆಯ ಶತಮಾನದಲ್ಲಿ ಸ್ಥಾಪಿಸಿದನು ಸರಿಸುಮಾರು ಇದೇ ವೇಳೆಗೆ ದಕ್ಷಿಣ ಕರ್ನಾಟಕದಲ್ಲಿ ಗಂಗರು ತಮ್ಮ ಆಳ್ವಿಕೆಯನ್ನು ಆರಂಭಿಸಿದರು ಫಸ್ಟ್ ಕದಂಬರು ಬರ್ತಾರೆ ಆಮೇಲೆ ಗಂಗರು ಅದೇ ಸಂದರ್ಭ ಒಂದೇ ಕಾಲಘಟ್ಟ ನಂತರ ಗಂಗರು ಬರ್ತಾರೆ ಇವರು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥ ವಿವಿಧ ರಾಜರುಗಳು ಕೋಲಾರವು ಇವರ ಗಂಗರ ಮೊದಲ ರಾಜಧಾನಿಯಾಗಿ ಕಂಡುಬರುತ್ತೆ ನಂತರ ಅವರು ತಲಕಾಡಿಗೆ ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸ ಸ್ಥಳಾಂತರ ಮಾಡ್ತಾರೆ ಬಾದಾಮಿಯ ಚಾಲುಕ್ಯರು ಸುಮಾರು ಎರಡೂವರೆ ಶತಮಾನಗಳ ಕಾಲ ಈ ನಾಡನ್ನು ವೈಭವದಿಂದ ಹಾಳಿದರು ಅಂದರೆ ಕದಂಬರಾದ ಮೇಲೆ ಗಂಗರಾದ ಮೇಲೆ ಬಾದಾಮಿ ಬಾದಾಮಿಯ ಚಾಲುಕ್ಯರು ಕಂಡು ಬರ್ತಾರೆ ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾದ ಎರಡನೇ ಪುಲುಕೇಶಿಯು ಉತ್ತರ ಪಥೇಶ್ವರ ಎಂಬ ಬಿರುದು ಪಡೆದಿದ್ದ ಹರ್ಷವರ್ಧನನ್ನು ಹರ್ಷವರ್ಧನನನ್ನು ಸೋಲಿಸಿದನು ಮಾಳವ ಗುರ್ಜರ ಕೋಸಲ ಕಳಿಂಗ ಮುಂತಾದ ಪ್ರದೇಶಗಳನ್ನು ಗೆದ್ದು ಕಂಚಿಯ ಮಹೇಂದ್ರ ವರ್ಮನನ್ನು ಸೋಲಿಸಿ ವೀರಾಗ್ರಸೇರನಾಗಿ ಮೆರೆದ ಹೆಮ್ಮೆಯ ಕನ್ನಡಿಗ ಇಮ್ಮಡಿ ಪುಲಿಕೇಸಿ ಈ ಹಿಮ್ಮಡಿ ಪುಲಕೇಶಿಯ ಉತ್ತರಪ್ರದೇಶ್ವರ ಹರ್ಷವರ್ಧನ ಬಿರುದನ್ನು ಕಿತ್ಕೊತಾನೆ ಅವನು ಹೋರಾಡಿ ಅವನ ವಿರುದ್ಧ ಹೋರಾಡಿ ನಂತರ ಚೀನಾ ದೇಶದ ಪ್ರವಾಸಿ ಪ್ರವಾಸಿಯಾದಂತಹ ಯುಹೆನ ಸಾಂಗ್ ಅಂತ ಏನು ಕಂಡು ಬರ್ತಾನೆ ಈತ ಪುಲಕೇಸಿಯ ಆಡಳಿತವನ್ನು ಪುಲಕೇಶಿ ಏನೇನು ಆಡಳಿತ ಹೇಗೆ ಆಡಳಿತ ಮಾಡಿದ ಅವನ ಕ್ರಮ ಹೇಗಿತ್ತು ಅವನ ಆರ್ಥಿಕತೆ ಹೇಗಿತ್ತು ಎಲ್ಲವನ್ನು ಕೂಡ ಅವನ ಕೃತಿಯಲ್ಲಿ ನಮೂದಿಸಿದ್ದಾನೆ ಮೆನ್ಷನ್ ಮಾಡಿದ್ದಾನೆ ಪ್ರಶಂಸೆ ಕೂಡ ಮಾಡಿದ್ದಾನೆ ಅಂದರೆ ಹೊಗಳಿದ್ದಾನೆ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗುತ್ತಿತ್ತು ಭಾರತದಲ್ಲೆಲ್ಲ ಕರ್ನಾಟಕ ಬಲ ಕರ್ನಾಟಕ ಬಲಂ ಅಜೇಯಂ ಎಂದರೆ ಕನ್ನಡಿಗರ ಸೈನ್ಯವನ್ನು ಯಾರೂ ಗೆಲ್ಲಲಾಗುವುದಿಲ್ಲ ಎಂಬ ಮಾತು ಒಂದು ಗಾದೆಯಾಗಿ ಹಬ್ಬಿತ್ತು ಬಾದಾಮಿ ಪಟ್ಟದಕಲ್ಲು ಐಹೊಳೆ ಮಹಾಕೂಟ ಮುಂತಾದ ಕಡೆಗಳಲ್ಲಿ ಬಾದಾಮಿಯ ಚಾಲುಕ್ಯರ ಕಾಲದ ಸುಂದರ ಶಿಲ್ಪಗಳಿವೆ ಇವರು ಇತಿಹಾಸದ ಜೊತೆಗೆ ಸಾಂಸ್ಕೃತಿಕವಾಗಿ ನೀಡಿದಂಥ ಕೊಡುಗೆಗಳು ಇವರು ಇತಿಹಾ ಐತಿಹಾಸಿಕವಾಗಿ ಒಂದು ಚರಿತ್ರೆ ನಿಲ್ಲುವಂತೆ ಸಾಂಸ್ಕೃತಿಕವಾಗಿ ನೀಡಿದಂಥ ದೇವಸ್ಥಾನಗಳಾಗ್ಬೋದು ಅವ್ರ ಕಲೆಗಳಾಗ್ಬೋದು ಸಂಸ್ಕೃತಿ ಆಗ್ಬೋದು ಸಾಹಿತ್ಯ ಕೃತಿಗಳಾಗ್ಬೋದು ಇವನ್ನೆಲ್ಲ ಗಮನಿಸ್ತಾ ಹೋಗ್ಬೋದು ಚಾಲುಕ್ಯರ ನಂತರ ರಾಷ್ಟ್ರಕೂಟರು ಆಳ್ವಿಕೆ ನಡೆಸಿದರು ಈ ವಂಶದ ಒಂದನೆಯ ಕೃಷ್ಣನು ಎಲ್ಲೋರದಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಿಸಿರುವ ಕೈಲಾಸನಾಥ ದೇವಾಲಯ ಒಂದು ಅದ್ಭುತ ಮೂರನೆಯ ಗೋವಿಂದನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಸಾಕಷ್ಟು ವಿಸ್ತಾರವಾಯಿತು ಇವನ ಮಗನೇ ಕನ್ನಡದ ಮೊದಲ ಉಪಲಬ್ಧ ಕೃತಿಯಾದಂತಹ ಕವಿರಾಜಮಾರ್ಗ ಅನ್ನುವ ಒಂದು ಕೃತಿಗೆ ಕಾರಣನಾದಂಥವನು ಅಮೋಘ ವರ್ಷ ನೃಪತುಂಗ ಕೆಲವೊಂದು ಸಂದರ್ಭದಲ್ಲಿ ಇವನೇ ಬರದ ಅಂತ ಹೇಳ್ತೇವೆ ಇನ್ನೊಂದು ಸಂದರ್ಭದಲ್ಲಿ ಇಲ್ಲ ಅಮೋಘ ವರ್ಷ ನೃಪತುಂಗ ರಾಜನಾಗಿದ್ದ ಇವನ ಕೆಳಗೆ ಶ್ರೀ ವಿಜಯ ಅನ್ನುವಂತಹ ಒಬ್ಬ ಕವಿ ಈ ಕವಿರಾಜಮಾರ್ಗವನ್ನು ಕೃತಿಯನ್ನು ಬರೆದಿದ್ದಾನೆ ಅಂತ ವಿದ್ವಾಂಸರು ಚರ್ಚೆ ಮಾಡ್ತೇವೆ ಬಟ್ ಕನ್ನಡದ ಮೊದಲ ಶಾಸ್ತ್ರಕೃತಿಯಾಗಿ ನಮಗೆ ಕವಿರಾಜಮಾರ್ಗ ಕೃತಿ ಕಂಡುಬರುತ್ತೆ ಈ ರಾಜ್ಯ ಮುಂದೆ ಕಲ್ಯಾಣ ಚಾಲುಕ್ಯರ ವಶವಾಯಿತು ನೋಡಿ ಹಂತ ಹಂತವಾಗಿ ನಾವು ಗಮನಿಸ್ತಾ ಗಮನಿಸ್ತಾ ಬಂದರೆ ಹೇಗೆ ತಿಳಿಯುತ್ತೆ ಮೊದಲಿಗೆ ನಮಗೆ ಸಿಗುವಂತಹ ಈ ಕದಂಬರು ಕದಂಬರಾದಂತಹ ಬಾದಾಮಿಯ ಚಾಲುಕ್ಯರು ಗಂಗರು ಗಂಗರಾದಂತಹ ಗಂಗರ ನಂತರ ಬಾದಾಮಿ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರ ನಂತರ ರಾಷ್ಟ್ರಕೂಟರು ರಾಷ್ಟ್ರಕೂಟರ ನಂತರ ಈ ಕಲ್ಯಾಣದ ಚಾಲುಕ್ಯರ ವಶವಾಗುವುದನ್ನು ಕರ್ನಾಟಕ ವಶವಾಗುವುದನ್ನು ಇತಿಹಾಸದ ಹೆಜ್ಜೆಗಳನ್ನು ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಇತಿಹಾಸದಲ್ಲಿ ಹಿಸ್ಟ್ರಿಯನ್ನು ಓದುವಾಗ ವಿಸ್ತಾರವಾಗಿ ಡೀಪಾಗಿ ಅಧ್ಯಯನ ಮಾಡಬಹುದು ಬೇಲೂರು ಹಳೆಬೀಡು ಸೋಮನಾಥಪುರಗಳಂತಹ ಅತ್ಯಂತ ಸುಂದರವಾದ ಶಿಲ್ಪಕಲಾ ರಚನೆಗಳ ಮೂಲಕ ವಿಶ್ವದಾದ್ಯಂತ ಪ್ರಸಿದ್ಧವಾದ ರಾಜವಂಶ ವಹಿಸಲದ್ದು ವಹಿಸಲರದ್ದು ವಿಷ್ಣುವರ್ಧನ ಈ ವಂಶದ ಅತಿ ಪ್ರಸಿದ್ಧನಾದ ದೊರೆ ಈತನ ಪತ್ನಿ ಪ್ರಸಿದ್ಧ ನೃತ್ಯ ಕಲಾವಿದೆಯಾಗಿದ್ದ ಶಾಂತಲೆ ಜೈನ ವೈಷ್ಣವ ಹಾಗೂ ಶೈವ ಮತಗಳ ನಡುವಣ ಸಾಮರಸ್ಯ ಈ ಕಾಲಘಟ್ಟದ ವಿಶೇಷ ಎಲ್ಲ ಧರ್ಮಗಳ ನಡುವೆ ಸಾಮರಸ್ಯವನ್ನು ಬೆಳೆಸಿದಂಥ ವಿಷ್ಣುವರ್ಧನ ದೊರೆ ಅತ್ಯಂತ ಪ್ರಸಿದ್ಧನಾದಂಥವನು ಇವನು ಸಾಂಸ್ಕೃತಿಕವಾಗಿಯೂ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾನೆ ಶಾಂತಲೆ ಕೆ ವಿ ಅಯ್ಯರ್ ಅಂತಕ್ಕಂಥ ಒಬ್ಬರು ಶಾಂತಲೆ ಅನ್ನೋ ಒಂದು ಬೃಹತ್ ಕಾದಂಬರಿಯನ್ನು ಬರೆದು ಈಕೆಯ ವಿಶೇಷತೆಯನ್ನು ಕೂಡ ಆ ಕೃತಿಯಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ನೀವು ಅಧ್ಯಯನ ಮಾಡಬಹುದು ಹದಿಮೂರನೆಯ ಶತಮಾನದ ಉತ್ತರಾರ್ಧದಲ್ಲಿ ಉತ್ತರದಿಂದ ಬಂದ ಮಹಮ್ಮದೀಯರಾದ ದಾಳಿಯು ದಕ್ಷಿಣ ಭಾರತದ ಮೇಲೆ ನಡೆಯಿತು ಪರಕೀಯ ಸಂಸ್ಕೃತಿ ಆಕ್ರಮಣದಿಂದ ಸನಾತನ ಸಂಸ್ಕೃತಿಯನ್ನು ಸನಾತನ ಅಂದರೆ ನಮ್ಮ ಪೂರ್ವ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಇದುವರೆಗೂ ಇದ್ದಂತಹ ಸಂಸ್ಕೃತಿಯನ್ನು ಸನಾತನ ಸಂಸ್ಕೃತಿ ಅಂತ ಕರಿತೀವಿ ಪರಕೀಯ ಸಂಸ್ಕೃತಿಯ ಆಕ್ರಮಣದಿಂದ ಸನಾತನ ಸಂಸ್ಕೃತಿಯನ್ನು ಉಳಿಸಲೆಂದು ಹಕ್ಕಬುಕ್ಕರೆಂಬ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇಮ್ಮಡಿ ದೇವರಾಯ ಕೃಷ್ಣದೇವರಾಯ ಮುಂತಾದ ಪ್ರಸಿದ್ಧ ಅರಸರ ಆಳ್ವಿಕೆಯಿಂದಾಗಿ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹುಭಾಗಕ್ಕೆ ಪಸರಿಸಿತು ಕಲೆ ಸಾಹಿತ್ಯ ಸಂಸ್ಕೃತಿಗಳ ಪ್ರಸಾರಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಿತು ಇಲ್ಲಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಕೋಲೋ ಡಿ ಕೌಂಟಿ ಅಬ್ದುಲ್ ರಜಾಕ್ ಇಬ್ನೋ ಬಬುತ ಲುಡ್ವಿಕೋ ಡಿ ವರ್ತೆಮಾ ದುಹಾರ್ತೆ ಬಾರ್ಬೋಸಾ ಡೊಮಿಂಗೊ ಪಯಸ್ ನ್ಯೂನೀಸ್ ಮಾರ್ಕೊಫೋಲೊ ಮುಂತಾದ ಅನೇಕ ಮಂದಿ ವಿದೇಶಿ ಯಾತ್ರಿಕರು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ತಮ್ಮ ಬರಹಗಳಲ್ಲಿ ದಾಖಲಿಸಿದ್ದಾರೆ ವಿಜಯನಗರದ ಜೊತೆ ಜೊತೆಗೆ ಹುಟ್ಟಿ ಬೆಳೆದ ಮತ್ತೊಂದು ಸಾಮ್ರಾಜ್ಯವೆಂದರೆ ಹಸನ್ ಗಂಗು ಎಂಬಾತ ಸ್ಥಾಪಿಸಿದ ಬಹುಮನಿ ಸಾಮ್ರಾಜ್ಯ ಈತನ ರಾಜಧಾನಿ ಗುಲ್ಬರ್ಗ ಈ ಕಾಲದವನೇ ಆದಂತಹ ಈ ಕಾಲದವನೇ ಆದಂತಹ ಮಹಮ್ಮದ್ ಗವಾನ್ ಎಂಬ ಚತುರ ಆಡಳಿತಗಾರನು ಬೀದರ್ನಲ್ಲಿ ಮದ್ರಸಾ ಎಂಬ ಶ್ರೇಷ್ಠವಾದ ಶೈಕ್ಷಣಿಕ ಕೇಂದ್ರವನ್ನು ಬೃಹತ್ ಗ್ರಂಥಾಲಯವನ್ನು ಸ್ಥಾಪಿಸಿದನು ಬಿಜಾಪುರದ ಆದಿಲ್ ಶಾಹಿ ಬೀದರ್ನ ಇಮಾದ್ ಶಾಹಿ ಅಹಮದ್ ನಗರ ನಿಜಾಮ್ ಶಾಹಿ ಮತ್ತೊಂದು ಮತ್ತು ಗೋಲ್ಕೊಂಡಾದ ಕುತುಬ್ ಶಾಹಿಗಳು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದವು ಇಲ್ಲಿ ನೆನಪಿಸ್ಕೊಳ್ಳೋದು ಇನ್ನೊಂದು ವಿಷಯ ವಿಶೇಷ ಅಂದರೆ ಇವನು ಸ್ಥಾಪನೆ ಮಾಡಿದಂಥ ಮದ್ರಾಸದ ಮೇಲೆ ಮಹಮ್ಮದ್ ಗವಾನ್ ಸ್ಥಾಪನೆ ಮಾಡಿದಂಥ ಮದ್ರಾಸದ ಮೇಲೆ ಅವನ ಸ್ಥಿತಿಯ ಮೇಲೆ ಮಹಮ್ಮದ್ ಗವಾನ್ ಎಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ನೋದಕ್ಕೆ ಚಂದ್ರಶೇಖರ ಕಂಬಾರ ಅವರು ಮಹಮ್ಮದ್ ಗವಾನ್ ಅಂತಕ್ಕಂಥ ಒಂದು ನಾಟಕ ಬರೆದಿದ್ದಾರೆ ತುಂಬ ಈ ಸುಲಭವಾಗಿ ಓದಿಸ್ಕೊಂಡಂಥ ನಾಟಕ ನೀವು ಓದಬಹುದು ಹೆಚ್ಚಿನ ವಿಷ ವಿಚಾರವನ್ನು ತಿಳಿದುಕೊಳ್ಬಹುದು ಹಾಗೆಯೇ ಮುಂದುವರೆಸೋಣ ಬಿಜಾಪುರದ ಇಬ್ರಾಹಿಂ ರೋಜಾ ಗೋಳುಗುಮ್ಮಟ ಮುಂತಾದವು ಈ ಕಾಲದ ಸುಂದರ ರಚನೆಗಳು ಹದಿನಾರನೆಯ ಶತಮಾನದ ಉತ್ತರಾರ್ಧದಲ್ಲಿ ಐದು ಶಾಹಿ ಮನೆತನಗಳು ಒಟ್ಟಾಗಿ ಸೇರಿ ರಕ್ಕಸಗಿ ತಂಗಡಗಿ ರಕ್ಕಸ ತಂಗಡಗಿ ಅಂತ ಒಂದೇ ಪದದಲ್ಲಿ ಕರೆದು ಬಿಡ್ತಾರೆ ರಕ್ಕಸಗಿ ತಂಗಡಗಿ ಎಂಬ ಸ್ಥಳದಲ್ಲಿ ವಿಜಯನಗರದ ಅರಸರಾದ ಅಳಿಯ ರಾಮರಾಯರನ್ನು ಸೋಲಿಸಿದವು ವಿಜಯನಗರವು ಹಾಳು ಹಂಪಿಯಾಯಿತು ಇವತ್ತ ನೀವು ಹೊಸಪೇಟೆಯಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಸಿಗುವಂಥ ಕಮಲಾಪುರ ನಂತರ ಸಿಗುವಂಥ ಹಂಪಿ ಏನಿದೆ ಅದು ಇವತ್ತಿಗೂ ಕೂಡ ಪ್ರವಾಸಿ ತಾಣವಾಗಿ ಕಂಡು ಬಂದರೂ ಕೂಡ ಹಾಳು ಹಂಪಿಯಾಗಿ ಯಾವ ರೀತಿ ನಾಶ ಮಾಡಿದ್ದಾರೆ ಒಂದು ಸಂ ಒಂದು ರಾಜ್ಯವನ್ನು ನಾಶ ಮಾಡಿದ್ರ ಜೊತೆಗೆ ಸಂಸ್ಕೃತಿ ಕಲೆ ಎಲ್ಲವನ್ನು ನಾಶ ಮಾಡಿದ್ದಾರೆ ಎಂಬುದನ್ನು ನೀವು ನೇರವಾಗಿ ನೋಡಬಹುದು ಮಕ್ಕಳೇ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ಚಿತ್ರಣ ಕಂಡುಬರುತ್ತೆ ನಮ್ಮ ಕನ್ನಡ ನಾಡು ಕರ್ನಾಟಕದ ಸನಾತನ ಸಂಸ್ಕೃತಿ ಉಳಿಸಲಿಕ್ಕಾಗಿ ರಚನೆಯಾದಂತಹ ನಾಡನ್ನು ಸರ್ವನಾಶ ಮಾಡಿರೋದನ್ನು ನಾವು ಗಮನಿಸ್ಬೋದು ಕರ್ನಾಟಕದಲ್ಲಿ ಶ್ರೇಷ್ಠವಾದಂತಹ ದಕ್ಷಿಣ ಕನ್ನಡದವರೆಗೂ ವ್ಯಾಪಿಸಿಕೊಂಡಂತಹ ಮೈಸೂರಿನ ಪ್ರಾಂತ್ಯದವರೆಗೂ ಸಂಬಂಧವನ್ನು ಹೊಂದಿದಂತಹ ವಿಜಯನಗರ ಸಾಮ್ರಾಜ್ಯ ಒಂದು ಕಾಲದಲ್ಲಿ ವೈಭವವಾಗಿ ಬೆಳೆದಂಥ ಸಾಮ್ರಾಜ್ಯ ಇವತ್ತು ಹಾಳು ಹಂಪಿಯಾಗಿ ಕಂಡುಬರುವುದನ್ನು ನಾವು ನೋಡ್ಬೋದು ಆದರೂ ಕೂಡ ಅದು ನಮ್ಮ ಇತಿಹಾಸ ಅದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಧರ್ಮ ನಾವು ನಮ್ಮ ಈ ಒಂದು ಇತಿಹಾಸವನ್ನು ಸ್ವಲ್ಪ ಮುಂದುವರೆಸೋದಾದರೆ ಕರ್ನಾಟಕದ ಸಂಸ್ಕೃತಿ ಸಂರಕ್ಷಣೆಯ ಭಾರವನ್ನು ಹೊತ್ತಿದ್ದ ವಿಜಯನಗರ ಸಾಮ್ರಾಜ್ಯವು ನಶಿಸಿದ ಮೇಲೆ ಆ ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ಕೆಳದಿ ಅಂದರೆ ಇಕ್ಕೇರಿ ಅಂತ ಇವತ್ತಿನ ಪ್ರದೇಶ ಮತ್ತು ಮೈಸೂರಿನ ದೊರೆಗಳು ಹೊಯಿಸಿಕೊಂಡರು ನೋಡಿ ಒಂದು ಕಾಲದಲ್ಲಿ ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸಿದಂಥ ಜವಾಬ್ದಾರಿಯನ್ನು ಹೊತ್ತಿದ್ದು ಈ ವಿಜಯನಗರ ಸಾಮ್ರಾಜ್ಯ ಇದು ನಾಶ ಹೊಂದಿದ ಮೇಲೆ ಕೆಳದಿ ಸಾಮ್ರಾಜ್ಯ ಆಗ್ಬೋದು ಹಾಗೆಯೇ ಮೈಸೂರಿನ ಮೈಸೂರು ಸಾಮ್ರಾಜ್ಯ ವಹಿಸಿಕೊಂಡು ಕೆಳದಿಯ ಶಿವಪ್ಪನಾಯಕನ ಕಾಲದಲ್ಲಿ ಈ ನಾಡು ಅತ್ಯುತ್ತಮವಾದ ಕಂದಾಯ ವ್ಯವಸ್ಥೆಯನ್ನು ಕಂಡಿತು ಎಕಾನಮಿ ದೃಷ್ಟಿಯಿಂದ ಸಾಗರದಾಚೆಯ ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ ಕೆಳದಿಯ ಅರಸರು ಹಿಂದೂ ಕ್ರೈಸ್ತ ಮುಸಲ್ಮಾನ ಮುಂತಾದ ಎಲ್ಲ ಧರ್ಮಗಳಿಗೆ ಸಮಾನವಾದ ಉತ್ತೇಜನವನ್ನು ನೀಡಿದರು ಎದುರಾಯ ಎಂಬವನಿಂದ ಆರಂಭವಾದ ಮೈಸೂರಿನ ಒಡೆಯರ್ ವಂಶವು ನಾಡಿನ ಹೇಳಿಕೆಗೆ ನೀಡಿರುವ ಕೊಡುಗೆ ಗಮನಾರ್ಹ ರಾಜ ಒಡೆಯರ್ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೆಯೇ ಯದುವೀರ ಇವತ್ತೇನಿರ್ತಾ ಇದ್ದಾರೆ ಯದುವೀರ ಒಡೆಯ ಒಡೆಯರ್ವರೆಗೂ ಕೂಡ ಶ್ರೀಕಂಠದತ್ತ ಒಡೆಯರ್ವರೆಗೂ ಕೂಡ ನಾವು ಈ ವಂಶವನ್ನು ಕಾಣಬಹುದು ಮಧ್ಯೆ ಕೆಲಕಾಲ ಮೈಸೂರಿನ ಆಳ್ವಿಕೆಯನ್ನು ನಡೆಸಿದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಮಹಾಪರಾಕ್ರಮಿಗಳೂ ಬ್ರಿಟಿಷರ ವಿರುದ್ಧ ದಿಟ್ಟವಾಗಿ ಹೋರಾಡಿದವರೂ ಆಗಿದ್ದರು ಮೈಸೂರು ಅರಸರ ದೂರದರ್ಶಿತ್ವ ಮತ್ತು ದಿವಾನ್ ಪೂರ್ಣಯ್ಯ ಸಿ ರಂಗಾಚಾರ್ಲು ಕೆ ಶೇಷಾದ್ರಿ ಅಯ್ಯರ್ ಹಾಗೂ ಕನ್ನಡದ ಹೆಮ್ಮೆಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ಮುಂತಾದ ದಕ್ಷ ಅಧಿಕಾರಿಗಳ ಕಾರ್ಯಕ್ಷಮತೆಯಿಂದಾಗಿ ನಾಡು ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದಿ ಮಾದರಿ ರಾಜ್ಯವೆನಿಸಿತು ಇವತ್ತ ನಮ್ಮ ವಿದ್ಯುತ್ ಇವತ್ತಿನ ನಮ್ಮ ದಸರಾ ಸಂಸ್ಕೃತಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಆಡಳಿತ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಂಗೀತ ನೃತ್ಯ ಕಲೆ ಮೊದಲಾದ ಕ್ಷೇತ್ರಗಳ ಎಲ್ಲವಕ್ಕೂ ಒಂದು ಬೇಸ್ ಅಂತ ನಿರ್ಮಾಣ ಆಗಿದ್ದು ಈ ಮೈಸೂರು ಸಾಮ್ರಾಜ್ಯದ ವೈಭವಯುತವಾದ ಮತ್ತು ಈ ಎಲ್ಲ ನಾನು ಮೇಲೆ ಹೇಳಿದಂಥ ದಿವಾನರ ಕಾಲಘಟ್ಟದಲ್ಲಿ ಇವತ್ತಿಗೂ ಕೂಡ ಅವಿಸ್ಮರಣೀಯವಾದದ್ದು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕನ್ನಡ ನಾಡಿನ ಅನೇಕ ಕಲೆಗಳು ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ನರಗುಂದದ ಬಾಬಾ ಸಾಹೇಬ ಮುಂಡರಗಿ ಭೀಮರಾಯ ಹಲಗಲಿಯ ಬೇಡರು ರಾಜಾ ವೆಂಕಟಪ್ಪನಾಯಕ ಮುಂತಾದ ವೀರರು ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಕನ್ನಡದ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋಗಿರುವಂಥವರು ಇವರ ಸಾ ಒಂದು ಹೋರಾಟದ ಬಗ್ಗೆ ಒಂದು ಸಿನಿಮಾಗಳಾಗಿಯೂ ಕೂಡ ರಚನೆಯಾಗಿದ್ದಾವೆ ನೀವು ನೋಡ್ತಾ ಹೋಗ್ಬೋದು ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಕಾರ್ನಾಡು ಸದಾಶಿವರಾಯರು ಹಾಲೂರು ವೆಂಕಟರಾಯರು ಎಸ್ ನಿಜಲಿಂಗಪ್ಪ ಮೈಲಾರ ಮಹಾದೇವ ಮುಂತಾದ ಗಣ್ಯರು ಈ ಪಥದಲ್ಲಿ ರಾಜಕೀಯ ಆಳ್ವಿಕೆ ಆಡಳಿತದ ಮೂಲಕ ಮುಂದುವರೆದರು ಮುನ್ನಡೆದರು ಸ್ವಾತಂತ್ರ್ಯ ನಂತರ ಮೈಸೂರು ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನವಾಯಿತು ಅಂದರೆ ಮೈಸೂರು ಸಂಸ್ಥಾನ ಅಂತ ಪ್ರತ್ಯೇಕ ಇದ್ದದ್ದು ಭಾರತದ ಆಡಳಿತ ವ್ಯಾಪ್ತಿಗೆ ಭಾರತದ ಏಕ ಸರ್ಕಾರ ವ್ಯವಸ್ಥೆಗೆ ಪ್ರಜೆಗಳ ಸರ್ಕಾರಕ್ಕೆ ಒಳಪಡ್ತು ಈಗ ಮೈಸೂರು ಮಹಾರಾಜರಿಂದ ಸರ್ಕಾರ ವ್ಯಾಪ್ತಿಗೆ ಒಳಪಡ್ತು ಈ ದೃಷ್ಟಿಯಲ್ಲಿ ನಾವು ಗಮನಿಸೋದಾದರೆ ಮೈಸೂರು ಇವತ್ತು ರಾಜವಂಶ ವಂಶವಾಗಿ ಉಳಿದಿದೆ ಹೊರತು ಸರ್ಕಾರದಲ್ಲಿ ಯಾವುದೇ ಹಿಡಿತ ಇಲ್ಲ ಪೂರ್ಣವಾಗಿ ಕರ್ನಾಟಕದ ಆಡಳಿತ ಭಾರತದ ಭಾರತದ ಆಡಳಿತ ಆಡಳಿತಕ್ಕೆ ಒಳಪಡುತ್ತೆ ಕರ್ನಾಟಕ ಒಂದು ರಾಜ್ಯವಾಗಿ ಪ್ರತ್ಯೇಕವಾಗಿ ಆಳ್ವಿಕೆಯನ್ನು ಕೂಡ ತಾನು ನಡೆಸುತ್ತೆ ಇದರ ಭಾಷೆ ಅಧಿಕೃತವಾಗಿ ಕನ್ನಡ ಕನ್ನಡದ ಎಲ್ ಎಲ್ಲ ಕರ್ನಾಟಕದ ಎಲ್ಲ ಆಡಳಿತಗಳು ಕೂಡ ಕನ್ನಡದಲ್ಲಿಯೇ ನಡೆಯಬೇಕು ಎಂಬುದು ಕರ್ನಾಟಕದ ಒಂದು ಇಲ್ಲಿನ ಅಧಿಕೃತ ಭಾಷೆಯ ಒಂದು ಸಿದ್ಧಾಂತ ಮತ್ತು ಆಡಳಿತದ ಕ್ರಮ ಇಲ್ಲಿಗೆ ಒಂದು ತರಗತಿ ಇರಲಿ ನಂತರ ಮುಂದಿನ ತರಗತಿಗಳಲ್ಲಿ ಹಣಕಾಸು ಉದ್ದಿಮೆ ಶಿಕ್ಷಣ ಮತ್ತು ಕ್ರೀಡೆ ಸಂಸ್ಕೃತಿ ಧರ್ಮ ಈ ದೃಷ್ಟಿಯಲ್ಲಿ ಹೇಗೆ ಕರ್ನಾಟಕವು ಚೆಲುವ ಕನ್ನಡ ನಾಡಾಗಿದೆ ಎಂಬುದನ್ನು ನಾವು ಗಮನಿಸೋಣ ನಮಸ್ಕಾರ